ಕೆಲವೊಂದು ಆಟಗಾರರೇ ಹಾಗೆ, ಅವರು ಟೀಮ್ ನಲ್ಲಿ ಇಲ್ಲ ಅಂದ್ರೆ ಆ ಟೀಮ್ ಇನ್ಕಂಪ್ಲೀಟ್ ಆಗುತ್ತೆ. ಹೊಸ ಹುಡುಗರು ಎಷ್ಟೇ ಚೆನ್ನಾಗಿ ಆಡಿದ್ರು ಟೀಮ್ ನಲ್ಲಿ ಒಂದು ಕದರ್ ಇರೋದಿಲ್ಲ. ಅದೇ ರೀತಿ ಈಗ ಅಭಿಮಾನಿಗಳು ಕಿಂಗ್ ಕೊಹ್ಲಿಯನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಮೊದಲೆರಡು ಪಂದ್ಯಗಳಲ್ಲಿ ರನ್ ಮಷೀನ್ ಅನ್ನ ಮಿಸ್ ಮಾಡಿಕೊಂಡ ಅಭಿಮಾನಿಗಳು ಮುಂದಿನ ಟೆಸ್ಟ್ ನಲ್ಲಾದರೂ ಕೊಹ್ಲಿ ಇರ್ತಾರಾ ಅಂತ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಇಂಗ್ಲೆಂಡ್ ವಿರುದ್ಧದ 3 ಮತ್ತು 4 ಟೆಸ್ಟ್ ಗಳಲ್ಲೂ ವಿರಾಟ್ ಕೊಹ್ಲಿ ಆಡುವುದು ಅನುಮಾನವಾಗಿದೆ. ಸರಣಿಯ ಮೊದಲೆರಡು ಪಂದ್ಯಗಳಿಗೆ ಮಾತ್ರ ಟೀಮ್ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿತ್ತು. ಇನ್ನುಳಿದ ಟೆಸ್ಟ್ಗಳಿಗೆ ತಂಡವನ್ನ ಆಯ್ಕೆ ಮಾಡಬೇಕಾಗಿದೆ. ಆದರೆ ಆ ತಂಡದಲ್ಲಿ ಕೊಹ್ಲಿ ಇರ್ತಾರಾ ಇಲ್ವಾ ಅನ್ನೋದು ಮಾತ್ರ ಇನ್ನೂ ಪಕ್ಕಾ ಆಗಿಲ್ಲ. ವೈಯಕ್ತಿಕ ಕಾರಣಗಳಿಂದ ಕೊಹ್ಲಿ ಟೀಮ್ ಇಂಡಿಯಾದಿಂದ ಔಟ್ ಆಗಿದ್ದಾರೆ. ಆದರೆ ಟೀಮ್ ಇಂಡಿಯಾಗೆ ಕೊಹ್ಲಿ ಅಗತ್ಯ ತುಂಬಾನೇ ಇದೆ. ಕೊಹ್ಲಿ ಕಮ್ಬ್ಯಾಕ್ ಆಗಿ ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಫ್ಯಾನ್ಸ್ ಕಾಯ್ತಿದ್ದಾರೆ. ಆದರೆ ಕೊಹ್ಲಿ ಕಮ್ಬ್ಯಾಕ್ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಈವರೆಗೆ ಕೊಹ್ಲಿಯಿಂದ ಬಿಸಿಸಿಐ ಮತ್ತು ಟೀಮ್ ಇಂಡಿಯಾ ಸೆಲೆಕ್ಷನ್ ಕಮಿಟಿಗೆ ಯಾವುದೇ ಸಂದೇಶ ಹೋಗಿಲ್ಲ ಎನ್ನಲಾಗ್ತಿದೆ. ಏಕದಿನ ವಿಶ್ವಕಪ್ ನಂತರ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಕೊಹ್ಲಿ ಕಾಣಿಸಿಕೊಳ್ಳುವುದೇ ಅಪರೂಪವಾಗಿದೆ. ಒನ್ಡೇ ವರ್ಲ್ಡ್ ಕಪ್ ಬಳಿಕ ಟೀಮ್ ಇಂಡಿಯಾ 18 ಪಂದ್ಯಗಳನ್ನಾಡಿದೆ. ಇದರಲ್ಲಿ ಕೇವಲ 4 ಮ್ಯಾಚ್ ಗಳಲ್ಲಿ ಮಾತ್ರ ಕೊಹ್ಲಿ ಬ್ಯಾಟ್ ಬೀಸಿದ್ದಾರೆ. ಏಕದಿನ ವಿಶ್ವಕಪ್ ಮುಕ್ತಾಯದ ಬೆನ್ನಲ್ಲೇ ನಡೆದ ಆಸ್ಟ್ರೇಲಿಯಾ ವಿರುದ್ಧದ 5 ಪಂದ್ಯಗಳ T20 ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಕಾಣಿಸಿಕೊಂಡಿರಲಿಲ್ಲ. ಆ ಬಳಿಕ ಸೌತ್ ಆಫ್ರಿಕಾ ವಿರುದ್ಧ ನಡೆದ 3 ಪಂದ್ಯಗಳ T20 ಸರಣಿ ಹಾಗೂ 3 ಪಂದ್ಯಗಳ ಏಕದಿನ ಸರಣಿಗಳಿಂದ ಕಿಂಗ್ ಕೊಹ್ಲಿ ವಿಶ್ರಾಂತಿ ಪಡೆದಿದ್ರು. ಸೌತ್ ಆಫ್ರಿಕಾ ವಿರುದ್ಧ ನಡೆದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಕಾಣಿಸಿಕೊಂಡಿದ್ರು. ಆದರೆ ಮತ್ತೆ ಅಫ್ಘಾನಿಸ್ತಾನ ವಿರುದ್ಧ T20 ಸರಣಿಯ ಮೊದಲ ಪಂದ್ಯಕ್ಕೆ ಅಲಭ್ಯರಾಗಿದ್ರು. ಅಫ್ಘಾನಿಸ್ತಾನ ವಿರುದ್ಧದ 2 ಮತ್ತು 3 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧದ ಮೊದಲೆರಡು ಟೆಸ್ಟ್ಗಳಿಂದ ಹೊರಗುಳಿಯುವ ನಿರ್ಧಾರ ಕೈಗೊಂಡ್ರು. ಒಂದು ವೇಳೆ ಮುಂದಿನ ಟೆಸ್ಟ್ ಪಂದ್ಯಗಳಲ್ಲೂ ಕೊಹ್ಲಿ ಆಡದೇ ಇದ್ರೆ ಮುಂದೆ ಕೊಹ್ಲಿ ದರ್ಶನ ಸಿಗೋದು IPL ನಲ್ಲಿ. ಹೌದು, ಕಳೆದ ವರ್ಷವೂ ಹಲವು ಪಂದ್ಯಗಳನ್ನ ಕೊಹ್ಲಿ ಮಿಸ್ ಮಾಡಿಕೊಂಡಿದ್ರು. ವಿಂಡೀಸ್ ಏಕದಿನ ಸರಣಿಗೆ ಕೊಹ್ಲಿ ಆಯ್ಕೆ ಆಗಿದ್ರು, 1 ಪಂದ್ಯ ಮಾತ್ರ ಆಡಿದ್ರು. ಆ 1 ಮ್ಯಾಚ್ ನಲ್ಲೂ ಬ್ಯಾಟಿಂಗ್ ಮಾಡುವ ಅವಕಾಶ ಸಿಕ್ಕಿರಲಿಲ್ಲ. ಉಳಿದೆರಡು ಪಂದ್ಯಗಳಲ್ಲಿ ಬೆಂಚ್ಗೆ ಸೀಮಿತರಾಗಿದ್ರು. ಏಷ್ಯಾಕಪ್ ಟೂರ್ನಿಯಲ್ಲೂ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿಯನ್ನ ಆಡಿಸಲಿಲ್ಲ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯ ಮೊದಲೆರಡು ಪಂದ್ಯಗಳಿಂದಲೂ ಚೇಸ್ ಮಾಸ್ಟರ್ಗೆ ರೆಸ್ಟ್ ನೀಡಲಾಗಿತ್ತು. ಈಗ ಇಂಗ್ಲೆಂಡ್ ವಿರುದ್ಧದ 3 ಮತ್ತು 4 ಟೆಸ್ಟ್ಗೆ ಕೊಹ್ಲಿ ಅಲಭ್ಯರಾಗಿದ್ದಾರೆ. ಒಂದು ವೇಳೆ 5 ಟೆಸ್ಟ್ ನಿಂದಲೂ ಔಟ್ ಆದರೆ ಕಿಂಗ್ ಕೊಹ್ಲಿಯ ಆಟವನ್ನ ಕಣ್ತುಂಬಿಕೊಳ್ಳಲು IPLವರೆಗೂ ಕಾಯಲೇಬೇಕು. ಇನ್ನು ಮೊಹಮ್ಮದ್ ಶಮಿ ಕೊಹ್ಲಿ ಹಾಗೂ ರೋಹಿತ್ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಕೊಹ್ಲಿ ಕ್ರಿಕೆಟ್ ಲೋಕದ ಬೆಸ್ಟ್ ಆಟಗಾರ, ಆದರೆ ರೋಹಿತ್ ಡೇಂಜರಸ್ ಪ್ಲೇಯರ್ ಅಂತ ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಇವರಿಬ್ಬರ ಆಟವೇ ಅದಕ್ಕೆ ಸಾಕ್ಷಿ. ಮೆಗಾ ಟೂರ್ನಿಯಲ್ಲಿ ರೋಹಿತ್ ಮೊದಲ ಬಾಲ್ನಿಂದಲೇ ಎದುರಾಳಿ ಮೇಲೆ ಮುಗಿಬಿದ್ರೆ ಕೊಹ್ಲಿ ಸೈಲೆಂಟ್ ಆಗಿ ಇದ್ಕೊಂಡೇ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ರೋಹಿತ್ ಮತ್ತು ಕೊಹ್ಲಿ ಈ ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ನುವ ಪ್ರಶ್ನೆಗೆ ಶಮಿ ಕೊಟ್ಟ ಉತ್ತರ ಇದು. ಅದೇನೇ ಇರಲಿ, ರೋಹಿತ್ ಮತ್ತು ಕೊಹ್ಲಿ ಇಬ್ಬರೂ ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇಬ್ಬರಲ್ಲಿ ಯಾರು ಗ್ರೇಟ್ ಅಂತ ಹೇಳೋದು ಕಷ್ಟ. ಆದರೆ ಅಂಕಿಅಂಶಗಳ ಲೆಕ್ಕಾಚಾರದಲ್ಲಿ ರೋಹಿತ್ಗಿಂತ ಕೊಹ್ಲಿ ತುಂಬಾನೇ ಮುಂದಿರುವುದಂತೂ ಸತ್ಯ. ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.